ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸರೋಜಾ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ಒಂದೊಳ್ಳೆ ಆಯುರ್ವೇದಿಕ್ ಹೇರ್ ಆಯಿಲ್ನ ಬಾಟಲ್ನ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ನೋಡ್ಬೋದು, ಆ ಬಾಟಲ್ ಬಂದು ಇದು. ಇದರಲ್ಲಿ ನೋಡ್ಬೋದು ನೀವು ಕೆಲವೊಂದು ಚಕ್ಕೆ ಆಗಿರ್ಬೋದು, ಕೆಲವೊಂದು ಮರದ ತುಂಡುಗಳಾಗಿರ್ಬೋದು, ಕೆಲವೊಂದು ಬೇರುಗಳಾಗಿರ್ಬೋದು, ಕೆಲವೊಂದು ಬೀಜಗಳಾಗಿರ್ಬೋದು, ಮೆಂತೆಕಾಳಾಗಿರ್ಬೋದು, ಕಲೋಂಜಿ ಸೀಡ್ಸ್ ಆಗಿರ್ಬೋದು, ಕೆಲವೊಂದು ಹೂವಿನ ದಳಗಳಾಗಿರ್ಬೋದು, ಕೆಲವೊಂದು ಕಾಳುಗಳಾಗಿರ್ಬೋದು, ಕೆಲವೊಂದು ಎಲೆಗಳಾಗಿರ್ಬೋದು, ಇವಿಷ್ಟನ್ನ ಸಹ ಕೂಡ ಚೆನ್ನಾಗಿ ಡ್ರೈ ಮಾಡಿ ಈ ಒಂದು ಬಾಟಲಲ್ಲಿ ಹಾಕಿದ್ದಾರೆ. ಸೊ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಸಹ ಕೂಡ ನಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂತಹ, ಅಂದರೆ ಏರ್ ಫಾಲ್ ಸಮಸ್ಯೆ ಆಗಿರ್ಬೋದು, ಬಿಳಿ ಕೂದಲಿನ ಸಮಸ್ಯೆ ಆಗಿರ್ಬೋದು, ಹೇರ್ ಡ್ಯಾಮೇಜ್ ಆಗಿರ್ಬೋದು, ಅಂದರೆ ಸೀಳುವಿಕೆಯ ಕೂದಲಿನ ಸಮಸ್ಯೆ ಆಗಿರ್ಬೋದು, ಸೊ ಡ್ಯಾಂಡ್ರಫ್ ಸಮಸ್ಯೆ ಆಗಿರ್ಬೋದು, ಹೀಗೆ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡೋದ್ರ ಜೊತೆಗೆ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ, ದಟ್ಟವಾಗಿ, ಕಪ್ಪಾಗಿ, ನೀಳವಾಗಿ, ಸುಂದರವಾಗಿ ಬೆಳೆಯೋದಕ್ಕೆ ಈ ಒಂದು ಆಯುರ್ವೇದಿಕ್ ಏರ್ ಆಯಿಲ್ ಬಾಟಲ್ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ರೀತಿಯಾಗಿದೆ ಈ ಒಂದು ಬಾಟಲ್. ಇದರಲ್ಲಿ ಏನೂ ಇಲ್ಲ ಸ್ನೇಹಿತರೆ, ಇದರ ತುಂಬ, ಅಂದರೆ ಇಲ್ಲಿವರೆಗೂ ನೀವು ನಾರ್ಮಲ್ ತೆಂಗಿನೆಣ್ಣೆ, ವರ್ಜಿನ್ ಕೋಕೋನೆಟ್ ಆಯಿಲ್ ಆದರೂ ಆಗಿರ್ಬೋದು, ಇಲ್ಲ ಅನ್ನೋದಾದರೆ ಓಟ್ ಪ್ರೆಸಿಡ್ ಕೋಕೋನೆಟ್ ಆಯಿಲ್ ಆಗಿರ್ಬೋದು, ಇಲ್ಲ ಅನ್ನೋದಾದರೆ ಎಲ್ರಿಗೂ ಸಹ ಕೂಡ ಪ್ಯಾರಾಚೂಟ್ ಕೋಕೋನೆಟ್ ಆಯಿಲ್ ಅನ್ನೋದು ಎಲ್ರಿಗೂ ಸಹ ಕೂಡ ಸರ್ವೇ ಸಾಮಾನ್ಯವಾಗಿ ಸಿಗುತ್ತೆ. ಸೊ ತೆಂಗಿನೆಣ್ಣೆಯನ್ನು ನೀವು ಇಲ್ಲಿವರೆಗೂ ಫಿಲ್ ಮಾಡಬೇಕಾಗತ್ತೆ ಈ ಒಂದು ಬಾಟಲಲ್ಲಿ. ಸೊ ನೋಡಿ, ಒಂದು ಹಾಫ್ ಲೀಟರ್ ಬರುತ್ತೆ ಸ್ನೇಹಿತರೆ ಈ ಒಂದು ಬಾಟಲ್ ಬಂದು. ತೆಂಗಿನೆಣ್ಣೆ ಮಾತ್ರ ಹಾಕಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ನೀವು ಬೇರೆ ಎಣ್ಣೆಗಳನ್ನು ಹಾಕೋ ಹಾಗಿಲ್ಲ. ನಾವು ಹರಳೆಣ್ಣೆನ ಮಿಕ್ಸ್ ಮಾಡ್ತೀವಿ, ಸಾಸಿವೆ ಎಣ್ಣೆ ಮಿಕ್ಸ್ ಮಾಡ್ತೀವಿ, ಆಲಿವ್ ಆಯಿಲ್ ಮಿಕ್ಸ್ ಮಾಡ್ತೀವಿ, ದಯವಿಟ್ಟು ಮಿಕ್ಸ್ ಮಾಡೋ ಹಾಗಿಲ್ಲ. ಕೇವಲ ತೆಂಗಿನೆಣ್ಣೆನ ಮಾತ್ರ ಇಲ್ಲಿವರೆಗೂ, ಅಂದರೆ ಇದ್ರ ಫುಲ್ಲು ಈ ಒಂದು ಬಾಟಲ್ ಫುಲ್ ಹಾಕಿದ ನಂತರ 3 ದಿನಗಳ ಕಾಲ ನೀವು ಇದನ್ನು ಪಕ್ಕಕ್ಕೆ ಇಡಬೇಕಾಗತ್ತೆ. 3 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಈ ಒಂದು ಹೇರ್ ಆಯಿಲ್ನ ನೀವು ಯೂಸ್ ಮಾಡೋ ಹಾಗಿಲ್ಲ. 3 ದಿನಗಳು ಆದ ನಂತರ ನೀವು ಈ ಒಂದು ಆಯಿಲ್ನ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ನಿಮ್ಮ ತಲೆಯ ಕೂದಲಿಗೆ, ತಲೆಯ ಬುಡಕ್ಕೆಲ್ಲ ಸಹ ಕೂಡ ಅಪ್ಲೈ ಮಾಡಿ. ಸೊ ನೀವು 1-2 ಗಂಟೆ ಬಿಟ್ಟು ನಂತರ ಸ್ನಾನ ಮಾಡ್ಕೊಳ್ಬೋದು, ಇಲ್ಲ ಅನ್ನೋದಾದರೆ 1 ದಿನಗಳ ಕಾಲ ಎಲ್ಲ ಹಾಗೆ ಬಿಡ್ಬೋದು, ನೋ ಪ್ರಾಬ್ಲಮ್. ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಪ್ಪ ಅನ್ನೋದಾದರೆ, ನಿಮ್ಮ ತಲೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ. ಮೇನಾಗಿ ಏರ್ಫಾಲ್ ಸಮಸ್ಯೆಯನ್ನು ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ತಲೆ ಕೂದಲು ಕಪ್ಪಾಗಿ, ದಟ್ಟವಾಗಿ, ನೀಳವಾಗಿ, ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಈ ಒಂದು ಹೇರ್ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ ಕೇಸ್ ಏನಾದರೂ ಈ ಒಂದು ಆಯುರ್ವೇದಿಕ್ ಏರ್ ಗ್ರೋತ್ ಆಯಿಲ್ ಬಾಟಲ್ ನಿಮಗೂ ಬೇಕು ಅನ್ನೋದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ. ಸೊ ಕಾಲ್ ಮಾಡೋದ್ರ ಮೂಲಕ ಈ ಒಂದು ಹೇರ್ ಆಯಿಲ್ ಬಾಟಲ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ಕಾರಣಕ್ಕೂ ಆಯಿಲ್ ಅನ್ನೋದು ಇರೋದಿಲ್ಲ. ಈ ಒಂದು ಬೇರುಗಳು ಅಥವಾ ಈ ಒಂದು ಮಿಶ್ರಿತವಾದಂತಹ ಒಂದು ಬಾಟಲ್ ಮಾತ್ರ ನಿಮಗೆ ಸಿಗುತ್ತೆ. ಇದಕ್ಕೆ ನೀವೇ ತೆಂಗಿನೆಣ್ಣೆನ ಖಾಲಿ ಆದಾಗೆಲ್ಲ ಸಹ ಕೂಡ ರೀಫಿಲ್ ಮಾಡ್ಕೊಳ್ಬೋದು. ಇದನ್ನು ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸ್ನೇಹಿತರೆ, 1 ವರ್ಷಗಳ ಕಾಲ ನೀವು ಈ ಒಂದು ಬಾಟಲ್ನ ನೀವು, ಅಂದರೆ ತೆಂಗಿನೆಣ್ಣೆ ಖಾಲಿ ಆಗ್ತಾ ಇದ್ದಾಗೆ ನೀವು ರೀಫಿಲ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇದನ್ನು ಒಂದ್ಸಲ ನೀವು ಹಾಕಿ ನಂತರ ಇದನ್ನು ಬಿಸಾಡೋ ಹಾಗೆ ಏನೂ ಇಲ್ಲ ಸ್ನೇಹಿತರೆ. ನೀವು ಇದಕ್ಕೆ ಇದ್ರ ತುಂಬ ನೀವು ಮೊದಲನೇದಾಗಿ ತೆಂಗಿನೆಣ್ಣೆನ ಹಾಕಬೇಕಾಗತ್ತೆ. ನಂತರ ನೀವು ಖಾಲಿ ಆದಾಗೆಲ್ಲ ಸಹ ಕೂಡ ತೆಂಗಿನೆಣ್ಣೆನ ಹಾಕ್ತಾ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ, ಮೇಯ್ನಾಗಿ ಏರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ. ತುಂಬ ಜನ ಏರ್ ಗ್ರೋತ್ ಆಗೋದಕ್ಕೆ ಕಾಸ್ಟ್ಲಿ ಆದಂಥ 1000 ರೂಪಾಯಿ ಖರ್ಚು ಮಾಡಿ ಏರ್ ಆಯಿಲ್ನ ಪರ್ಚೇಸ್ ಮಾಡ್ತಾರೆ. ಸೊ ಇದರ ಪ್ರೈಸ್ ಬಂದು ಕೇವಲ 350 ರೂ ಆಗಿರುತ್ತೆ ಸ್ನೇಹಿತರೆ, ಅಷ್ಟೇ. 350 ಅಂದರೆ 350 ರುಪೀಸ್ ಅಷ್ಟೇ. ಆಯಿಲ್ ಬಂದು ನೀವೇ ರೀಫಿಲ್ ಮಾಡ್ಕೊಳ್ಬೇಕಾಗತ್ತೆ, ತೆಂಗಿನೆಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ನಾನು ಆಗಲೇ ಹೇಳ್ದಾಗೆ ಮೊದಲನೇ ಸಲ ನೀವು ಇದನ್ನು ತೆಗೆದುಕೊಳ್ಳೋ ಆಗಿದ್ರೆ ತೆಂಗಿನೆಣ್ಣೆನ ಇದರ ತುಂಬ ನೀವು 1/2 ಲೀಟರ್ ತೆಂಗಿನೆಣ್ಣೆ ಹಾಕಿದ ನಂತರ 1-3 ದಿನಗಳ ಕಾಲ ಒಂದು ಕಡೆ ಇಟ್ಟು ನಂತರ ನೀವು 3 ದಿನ ಆದ ನಂತರ ನೀವು ಯೂಸ್ ಮಾಡಬೇಕು. ಆಗ ಮಾತ್ರ ಇದರಲ್ಲಿರುವಂತಹ ಪ್ರತಿಯೊಂದು ಬೇರಿನ ಗುಣಗಳಾಗಿರ್ಬೋದು, ಕಾಳುವಿನ ಗುಣಗಳಾಗಿರ್ಬೋದು, ಎಲೆಗಳ ಗುಣಗಳೆಲ್ಲ ಸಹ ಕೂಡ ಆ ಎಣ್ಣೆಗೆ ಬರುತ್ತೆ. ಸೊ ಆ ಎಣ್ಣೆ ಬಂದು ನಿಮಗೆ ರೆಡ್ ಕಲರ್ ಆಗಿರುತ್ತೆ. ಸೊ ನೋಡ್ಬೋದು, ಈ ಕ್ಯಾಪ್ ಯಾವ ರೀತಿ ಇದೆಯೋ ಆ ರೀತಿಯಾಗಿ ರೆಡ್ ವೈನ್ ಬರುತ್ತಲ್ವಾ, ಸೊ ಆ ರೀತಿಯಾದಂತಹ ಕಲರ್ ಆಗುತ್ತೆ. 3 ದಿನ ಆದ ನಂತರ ನೀವು ಯೂಸ್ ಮಾಡ್ಬೋದು. ಜೆಂಟ್ಸು ಯೂಸ್ ಮಾಡ್ಬೋದು, ಲೇಡೀಸ್ ಅವರು ಯೂಸ್ ಮಾಡ್ಬೋದು. 10 ಇಯರ್ಸ್ ಅಬೋ ಇರುವಂತಹ, ಅಂದರೆ 10 ವರ್ಷ ಮೇಲ್ಪಟ್ಟ ಮಕ್ಕಳು ಸಹ ಕೂಡ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ತುಂಬ ಚೆನ್ನಾಗಿದೆ. ಯಾರ್ಯಾರಿಗೆ ನಮ್ಮ ತಲೆ ಕೂದಲು ಬೆಳೀತಾನೆ ಇಲ್ಲ, ತುಂಬ ತೆಳುವಾಗಿದೆ ತಲೆ ಕೂದಲು, ಬಿಳಿ ಕೂದಲಿನ ಸಮಸ್ಯೆ ಇದೆ, ಡ್ಯಾಂಡ್ರಫ್ ಸಮಸ್ಯೆ ಇದೆ, ಸೊ ಏರ್ ಗ್ರೋತ್ ಆಗಬೇಕು, ಚೆನ್ನಾಗಿ ನಮ್ಮ ತಲೆ ಕೂದಲು ಬೆಳೀಬೇಕು ಅಂದವರು ಈ ಒಂದು ಏರ್ ಆಯಿಲ್ ಬಾಟಲ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್
ಇದೆ ಸ್ನೇಹಿತರೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗೋದಿಲ್ಲ. ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲದೇ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಈ ಒಂದು ಆಯುರ್ವೇದಿಕ್ ಏರ್ ಗ್ರೋತ್ ಆಯಿಲ್ ಬಾಟಲ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ ಕೇಸ್ ಏನಾದರೂ ಈ ಒಂದು ಬಾಟಲ್ ನಿಮಗೆ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ಒಂದು ನಂಬರ್ಗೆ ನೀವು ಕಾಲ್ ಆರ್ ವಾಟ್ಸಪ್ ಮಾಡೋದ್ರ ಮೂಲಕ ಈ ಒಂದು ಬಾಟಲ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ COD ಅಂದರೆ COD ಆಪ್ಷನ್ ಇರುತ್ತೆ, ಬಟ್ ಯಾವುದೇ ಕಾರಣಕ್ಕೂ ನಿಮಗೆ ಶಿಪ್ಪಿಂಗ್ ಚಾರ್ಜ್ ಅನ್ನೋದು ಇರೋದಿಲ್ಲ. ಶಿಪ್ಪಿಂಗ್ ಫ್ರೀ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿನೂ ಸಹ ಕೂಡ ಅವೈಲಬಲ್ ಇರುತ್ತೆ. 350 rupees ಅಷ್ಟೇ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. 1 year ನೀವು ಆರಾಮಾಗಿ ಇದರಲ್ಲಿ ತೆಂಗಿನೆಣ್ಣೆನ ಹಾಕಿದ ನಂತರ ಯೂಸ್ ಮಾಡ್ಬೋದು. ಒಂದ್ಸಲ ಬೈ ಮಾಡಿದ್ರೆ ಸಾಕಾಗತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಬೆನಿಫಿಟ್ಸ್ ಇದೆ ಈ ಒಂದು ಏರ್ ಆಯಿಲ್ ಬಾಟ್ಲಲ್ಲಿ ಅಂತಲೇ ಹೇಳ್ಬೋದು. ಸೊ ಒನ್ ಟೈಮ್ ನೀವು ತೆಗೆದುಕೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಂದು ಮನೆಗೆ ಒಂದು ಬಾಟಲ್ ಆದರೆ ಸಾಕಾಗತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ನೀವು ಪ್ರತಿ ಸಾರಿ ಬೈ ಮಾಡಬೇಕು ಬೇರೆ ಆಯಿಲ್ಗಳ ಅಂದರೆ ನೀವು ಹೇರ್ ಗ್ರೋತ್ ಆಯಿಲ್ ಎಲ್ಲ ಸಹ ಕೂಡ ನೀವು ನೋಡಿರ್ಬೋದು 600-700 ಇರುತ್ತೆ. ಸೊ ಇದನ್ನು ನೀವು 350 rupees ಬೈ ಮಾಡಿದ್ರೆ, ಒನ್ ಟೈಮ್ ನೀವು ಬೈ ಮಾಡಿದ್ರೆ 1 ವರ್ಷಗಳ ಕಾಲ ಇದರಲ್ಲಿ ನೀವು ಅಂದರೆ ತೆಂಗಿನೆಣ್ಣೆನ ರೀಫಿಲ್ ಮಾಡಿ ಮಾಡಿ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ನಾನಾಗಲೇ ಹೇಳ್ದಾಗೆ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ಒಂದು ನಂಬರ್ಗೆ ಕಾಲ್ ಆರ್ ವಾಟ್ಸಪ್ ಮಾಡೋದ್ರ ಮೂಲಕ ಈ ಒಂದು ಬಾಟಲ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಏನಾದರೂ ಈ ಒಂದು ಏರ್ ಆಯಿಲ್ ಬಾಟಲ್ನ ಬಗ್ಗೆ ಡೌಟ್ಸ್ ಇದೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಇಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೀರಿ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.